ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತಹ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿದೆ, ಅದರ ಬಗ್ಗೆ ಮಾಹಿತಿನ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಕೂಡ ತಮಗೆ ಯೂಸ್ಫುಲ್ ಆಗುತ್ತೆ, ಸೊ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳು, ತಮ್ಮಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಯು ಜಿ ಸಿ ಇ ಟಿ ಫಸ್ಟ್ ರೌಂಡ್. ಓಕೆ, 3/10/2022 ಇವತ್ತು ಬಂದಂತಹ ಒಂದು ಶೆಡ್ಯೂಲ್ ಕೊಟ್ಟಿದ್ದಾರೆ. ಇದು ಟೆಂಟೇಟಿವ್ ಶೆಡ್ಯೂಲ್ ಇದೆ ಫಾರ್ ದ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ ಡೌನ್ಲೋಡಿಂಗ್ ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್, ನೆಕ್ಸ್ಟ್ ಎಂಟ್ರಿ ಆಫ್ ಆಪ್ಷನ್, ಮಾರ್ಕ್ ಸೀಟ್ ಅಲಾಟ್ಮೆಂಟ್, ರಿಯಲ್ ಸೀಟ್ ಅಲಾಟ್ಮೆಂಟ್ ಆಫ್ ಎಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಫಾರ್ಮ್ ಸೈನ್ಸ್ ಅಗ್ರಿಕಲ್ಚರ್ ವೆಟರ್ನರಿ ಓಕೆ ಕೋರ್ಸ್. ಓಕೆ, ಎಲ್ಲ ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ದಾಖಲಾತಿ ಪರಿಶೀಲನೆ ಅಂತ ಹೇಳಿದರೆ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಅಟ್ ಕೆ ಎ ಬೆಂಗಳೂರು. ಓಕೆ, ಯಾರದೆಲ್ಲ ಒಂದು ವೆರಿಫಿಕೇಷನ್ ಈಗಾಗಲೇ ಇನ್ಕಂಪ್ಲೀಟ್ ಆಗಿದೆ ಅಂತಹ ಒಂದು ವಿದ್ಯಾರ್ಥಿಗಳ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. 7/10/2022 8/10/2022 ರೆಫರ್ ಕೆ ಎ ವೆಬ್ಸೈಟ್ ಫಾರ್ ಲೀಸ್ಟ್ ಆಫ್ ದ ಕ್ಯಾಂಡಿಡೇಟ್. ಅವರೊಂದು ಲೀಸ್ಟನ್ನು ಕೂಡ ಪ್ರಕಟಣೆ ಮಾಡ್ತಾರೆ. ಓಕೆ, ಯಾರೆಲ್ಲ ನಾನ್ ಎಲಿಜಿಬಲ್ ಒಂದು ಲಿಸ್ಟ್ ಇದೆ, ಓಕೆ, ಅಂತಹ ಒಂದು ಆರ್ ಡಿ ನಂಬರ್ಗೆ ಸಂಬಂಧಪಟ್ಟಂತೆ ಒಂದು ಕರೆಕ್ಷನ್ ಮಾಡಲಿಕ್ಕೆ. ನೆಕ್ಸ್ಟ್ ಎರಡನೇದಾಗಿ ಡೌನ್ಲೋಡಿಂಗ್ ದ ವೆರಿಫಿಕೇಷನ್ ಸ್ಲಿಪ್ ಫ್ರಮ್ ಕೆ ಎ ವೆಬ್ಸೈಟ್, ಪ್ರಾಧಿಕಾರದ ವೆಬ್ಸೈಟ್ನಿಂದ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ದಿನಾಂಕ 7/10/2022 10/10/2022 ಅವಕಾಶ ನೀಡಿದ್ದಾರೆ. ನೆಕ್ಸ್ಟ್ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಫೀ ಸ್ಟ್ರಕ್ಚರ್ ಕೆ ಎ ವೆಬ್ಸೈಟ್, ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರ. ಸೀಟ್ ಮ್ಯಾಟ್ರಿಕ್ಸನ್ನು 7/10/2022 ಮಧ್ಯಾಹ್ನ ಬಿಡುಗಡೆ ಮಾಡ್ತಾರೆ, 2 PM ಅಂತ ಹೇಳಿಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬೈ ದ ಎಲಿಜಿಬಲ್ ಕ್ಯಾಂಡಿಡೇಟ್, ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅವರ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ದಿನಾಂಕವನ್ನು ಫ್ರಮ್ 6 PM ಆನ್ 7/10/2022 ಟು 11/10/2022 ಅಪ್ ಟು 4 PM 13/10/2022 ಆಫ್ಟರ್ 2 PM ಓಕೆ, ಇಲ್ಲಿ ಅಣುಕು ಸೀಟು ಹಂಚಿಕೆ ಮಾಡಲಿಕ್ಕೆ, ಮಾಕ್ ಅಲಾಟ್ಮೆಂಟ್ ಮಾಡಲಿಕ್ಕೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು 13/10/2022 ಆಫ್ಟರ್ 2 PM ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಅದರ ಜೊತೆಗೆ ಆರನೇದಾಗಿ ಪ್ರೊವಿಷನ್ ಆಫ್ ಚೇಂಜ್ ಆಪ್ಷನ್ ಇಫ್ ಎನಿ ಬೈ ದ ಕ್ಯಾಂಡಿಡೇಟ್, ಆ್ಯಡ್ ಆರ್ ಡಿಲೀಟ್ ದ ಮಾಡಿಫೈ, ರೀ ಆರ್ಡರ್ ಆರ್ ಆಲ್ಟರ್ ದ ಆಪ್ಷನ್. ಓಕೆ, ಆಯ್ಕೆಗಳ ಬದಲಾವಣೆ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಆ್ಯಡ್ ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ ಅಥವಾ ಮಾಡಿಫೈ ಮಾಡಲಿಕ್ಕೆ ಅಥವಾ ರೀ ಆರ್ಡರ್ ಮಾಡಲಿಕ್ಕೆ ತಮಗೆ ಅವಕಾಶವನ್ನು ಫ್ರಾಮ್ 6 PM ಆನ್ 13/10/2022 ಟು 15/10/2022 ಅಪ್ ಟು 4 PM ವರೆಗೆ ತಮಗೆ ಸಮಯಾವಕಾಶವನ್ನು ಕೊಡ್ತಾರೆ. ನೆಕ್ಸ್ಟ್ 7ನೇದಾಗಿ ನೈಜ್ ಸೀಟ್ ಹಂಚಿಕೆ ಫಲಿತಾಂಶ ಅಂತೇಳಿ ಕೊಟ್ಟಿದ್ದಾರೆ. ಪಬ್ಲಿಕೇಷನ್ ಆಫ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬರುತ್ತಿದೆ, ಅದು 17/10/2022 ಆಫ್ಟರ್ 2 PM ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಅದರದಾಗಿ 8ನೇದಾಗಿ ದ ಎಕ್ಸಸೈಸ್ ಆಫ್ ಚಾಯ್ಸ್ ಬೈ ದ ಕ್ಯಾಂಡಿಡೇಟ್ ಅಲಾಟೆಡ್ ಸೀಟ್ ಇನ್ ದ ಫಸ್ಟ್ ರೌಂಡ್, ಸೆಲೆಕ್ಟ್ ರೈಟ್ ಚಾಯ್ಸ್ ಔಟ್ ಫಾರ್ 4 choice ಬಿಫೋರ್ ದ ಸೆಲೆಕ್ಟಿಂಗ್ ಎನಿ ಚಾಯ್ಸ್, ಅಂಡರ್ಸ್ಟ್ಯಾಂಡ್ ದ ಇಂಪ್ಲಿಕೇಶನ್ ಆಫ್ ಈಚ್ ಚಾಯ್ಸ್. ಓಕೆ, ತಮ್ಮ ಒಂದು ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಸೀಟ್ ಹಂಚಿಕೆ ಆದ ನಂತರ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ತಮಗೆ ಇಲ್ಲಿ ಆಪ್ಷನ್ ಅದೇ, ಅದು ಫ್ರಾಮ್ 6 PM ಆನ್ 18/10/2022 ಟು 20/10/2022 ಅಪ್ ಟು 4 PM ಇದೆ. ನೆಕ್ಸ್ಟ್ ಪೇಮೆಂಟ್ ಫೀಸ್ ಆಫ್ ಡೌನ್ಲೋಡಿಂಗ್ ದ ಅಡ್ಮಿಷನ್ ಆರ್ಡರ್, ಪೇಮೆಂಟ್ ಫೀಸ್ ಓನ್ಲಿ ಫಾರ್ ಚಾಯ್ಸ್ ಒನ್. ಓಕೆ, ಯಾರೆಲ್ಲ ಈಗ ಸೀಟನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಒಂದು ಪೇಮೆಂಟ್ ಆಪ್ಷನ್ ಇರುತ್ತೆ, ಅದನ್ನು ಫ್ರಾಮ್ 11 AM ಆನ್ 19/10/2022 ಟು 21/10/2022 ಅಪ್ ಟು 4 PM ಇರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟಾಗಿ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ದ ಕಾಲೇಜ್ ಬೈ ದ ಚಾಯ್ಸ್ ಒನ್ ಕ್ಯಾಂಡಿಡೇಟ್, ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಅಂಥವರಿಗೆ ಒಂದು ಕಾಲೇಜ್ ರಿಪೋರ್ಟ್ ಮಾಡಲಿಕ್ಕೆ 22/10/2022 ಬಿಫೋರ್ 5:30 PM ಅಂತೇಳಿ ಹೇಳಿದ್ದಾರೆ. ಓಕೆ, ಶೆಡ್ಯೂಲನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ ವಿಡಿಯೋಗಳನ್ನು ಮುಂದಿನ ಒಂದು ಸೆಕ್ಷನಲ್ಲಿ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶೆಡ್ಯೂಲನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇದನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು PDF ಲಿಂಕ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ನಲ್ಲೂ ಕೂಡ ಇರುತ್ತೆ, ಅಲ್ಲಿಂದ ತಾವು ಡೈರೆಕ್ಟಾಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾರೋ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.